ಹೈ ಗೈಸ್, ವೆಲ್ಕಮ್ ಟು ಪ್ರಶು ಇನ್ಫೋಕರ್ನ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ವೋಟರ್ ಐ ಡಿ ಕಾರ್ಡನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ 18 ವರ್ಷ ಮೇಲ್ಪಟ್ಟಿದ್ರು, ಸೊ ಯಾರೆಲ್ಲ ವೋಟರ್ ಐ ಡಿ ಕಾರ್ಡ್ ಇಲ್ವೋ ಅವರು ವೋಟರ್ ಐ ಡಿ ಕಾರ್ಡನ್ನು ಆನ್ಲೈನಲ್ಲೇ ಅಪ್ಲೈ ಮಾಡಿ ಸೊ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡನ್ನು ನೀವು ಪಡ್ಕೋಬಹುದು. ಹಾಗೆ ನೀವು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರನ್ನು ಕೊಡ್ತಾರೆ. ಆ ಒಂದು ರೆಫರೆನ್ಸ್ ನಂಬರ್ನ ನೀವು ಇಟ್ಕೊಂಡು ಸೊ ನಿಮ್ಮೊಂದು ಅರ್ಜಿ ಸ್ಥಿತಿಯನ್ನು ನೀವು ತಿಳ್ಕೊಬಹುದು. ನೀವೇನಾದರೂ ಸ್ಕೂಲಲ್ಲಿ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈನ ಮಾಡಿದರೆ, ಸೊ ನಿಮ್ಮೊಂದು ಸ್ಕೂಲ್ ಮೂಲಕ ನೀವು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈನ ಮಾಡಿದರೆ, ಸೊ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡನ್ನು ಅವ್ರು ಅಪ್ಲೈ ಮಾಡಿದ್ದಾರಾ ಇಲ್ವಾ, ತಗೊಂಡೋಗಿ ಕೊಟ್ಟಿದ್ದಾರಾ ಅದು ಏನು ಗೊತ್ತಿರಲ್ಲ. ಸೊ ನೀವು ಆನ್ಲೈನಲ್ಲಿ ನೀವು ಅಪ್ಲೈನ ಮಾಡಿದ್ರೆ, ಸೊ ನಿಮಗೊಂದು ರೆಫರೆನ್ಸ್ ನಂಬರನ್ನು ಕೊಟ್ಟಿರ್ತಾರೆ, ಆ ಒಂದು ನಂಬರಿಂದ ಸೊ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ತಿಳ್ಕೋಬಹುದು. ನೀವು ಹಾಕಿರತಕ್ಕಂಥ ಅಪ್ಲಿಕೇಶನ್ನ ಅವರು ವೆರಿಫೈ ಮಾಡ್ತಾರೆ, ಒಂದು 4-5 ಸ್ಟೆಪ್ಪಲ್ಲಿ ವೆರಿಫೈ ಮಾಡ್ತಾರೆ. ಕಂಪ್ಲೀಟಾಗಿ ವೆರಿಫೈ ಆಗಿ ಸಕ್ಸಸ್ ಆಯಿತು ಅಂದರೆ ನಿಮ್ಮೊಂದು ವೋಟರ್ ಐ ಕಾರ್ಡನ್ನು ನೀವು ಆನ್ಲೈನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು, ನಿಮ್ಮ ಮನೆಗೂ ಕೂಡ ಫಸ್ಟಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವೀಡಿಯೋನ ಮಾಡಿದ್ದೀನಿ, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಸೊ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ, ಹಾಗೆಯೇ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಲೂ ಕೂಡ ವೀಡಿಯೋನ ಮಾಡಿದ್ದೀನಿ. ಸೊ ವೀಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಈ ಒಂದು ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಸೊ ಈ ಒಂದು ವೀಡಿಯೋನ ನೀವು ನೋಡಿ ವೋಟರ್ ಐ ಡಿ ಕಾರ್ಡ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬಹುದು. ಸೊ ಯಾರೆಲ್ಲ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈನ ಮಾಡಿದ್ದೀರೋ ಸೊ ಅವರು ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡ್ಬೋದು. ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಅವರೇನು ಮಾಡಬೇಕು ಅಂತಂದರೆ, ನಾನು ಹಿಂದಿನ ಒಂದು ವೀಡಿಯೋಗಳನ್ನು ನೋಡಿಕೊಂಡು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈನ ಮಾಡಿಕೊಂಡು ಅಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ. ಸೊ ಆ ಒಂದು ರೆಫರೆನ್ಸ್ ನಂಬರಿಂದ ಟ್ರ್ಯಾಕನ್ನು ಮಾಡಬೇಕಾಗುತ್ತೆ ನಿಮ್ಮೊಂದು ಸ್ಟೇಟಸನ್ನು. ಸೊ ಟ್ರ್ಯಾಕನ್ನು ಮಾಡಾದ್ಮೇಲೆ ಸೊ ಎಲ್ಲವೂ ಕೂಡ ಕಂಪ್ಲೀಟಾಗಿ ಸಕ್ಸಸ್ ಆಗಿತ್ತು ಅಂದರೆ ನೀವು ರೆಫರೆನ್ಸ್ ನಂಬರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಸೊ ನೀವು ಸ್ಕಿಪ್ ಮಾಡಿ ವೀಡಿಯೋ ನೋಡಿದ್ರೆ ಕೆಲವೊಂದು ಮಾಹಿತಿಗಳು ನಿಮಗೆ ಮಿಸ್ ಆಗುತ್ತೆ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ಗೆ ವಿಸಿಟ್ ಮಾಡಿದಿರೋ ಅವರು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ. ಸೊ ಹೀಗೆ ಮಾಡಿದ್ರೆ ನಾವು ಯಾವುದೇ ಒಂದು ವೀಡಿಯೋಸ್ ಹಾಕೋರು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಮ್ಮಲ್ಲಿ ಎಜುಕೇಷನ್ ಪರ್ಪಸ್, ಟೆಕ್ನಾಲಜಿ, ಹಾಗೆಯೇ ಇನ್ಫಾರ್ಮೇಶನ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ಹಾಗೆಯೇ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಲೈ ಮಾಡೋದು ಹೇಗೆ ಎಲ್ಲ ಮಾಹಿತಿಯನ್ನು ನಮ್ಮೊಂದು ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಗೈಸ್, ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ವೋಟರ್ ಹೆಲ್ಪ್ಲೈನ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಮೂಲಕ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ನೀವೇನಾದರೂ ಗೂಗಲ್ ಕ್ರೋಮಿಂದ ಏನಾದರೂ ಅಪ್ಲಿಕೇಶನ್ ಹಾಕಿತ್ತು ಅಂದರೆ ನಿಮಗೆ ರೆಫರೆನ್ಸ್ ನಂಬರ್ ಇರುತ್ತೆ. ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಾ ಅಥವಾ ಒಂದು ರೆಫರೆನ್ಸ್ ನಂಬರ್ ನಿಮಗೆ ಮೆಸೇಜಲ್ಲಿ ಬಂದಿರುತ್ತೆ. ಸೊ ಒಂದು ರೆಫರೆನ್ಸ್ ನಂಬರ್ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ನೀವೇನಾದರೂ ಅಪ್ಲಿಕೇಶನ್ ಮೂಲಕ ಹಾಕಿದರೆ ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ಎಕ್ಸ್ಪ್ಲೋರ್ ಅಂತಿದೆ ನೋಡ್ಬೋದು, ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿಬಿಟ್ಟು ಇಲ್ಲಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತಿದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇನ್ನೊಂದ್ಸಲ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ತ್ರೀ ಲೈನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತಿದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಅದರ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ನಿಮ್ಮದು ರೆಫರೆನ್ಸ್ ಐಡಿಯನ್ನು ಹಾಕ್ಬಿಟ್ಟು ಇಲ್ಲಿ ಸರ್ಚನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟ್ರ್ಯಾಕನ್ನು ಮಾಡಿದ್ರೆ ನಿಮ್ಮೊಂದು ಏನು ಅಪ್ಲಿಕೇಶನ್ ಸ್ಥಿತಿನ ನೀವು ತಿಳ್ಕೋಬೋದು. ಸೊ ನೀವು ರೀಸೆಂಟಾಗಿ ಯಾವುದೆಲ್ಲ ಟ್ರ್ಯಾಕನ್ನು ಮಾಡಿದ್ರೋ ಅದು ಇಲ್ಲಿ ಬಂದಿರುತ್ತೆ. ಸೊ ನಿಮ್ಮೊಂದು ಮೊಬೈಲ್ನಲ್ಲಿ ಯಾರ್ದೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿದ್ರು ಈ ಒಂದು ಅಪ್ಲಿಕೇಶನ್ ಮೂಲಕ ಅದನ್ನು ನೀವು ಚೆಕ್ ಮಾಡ್ಕೋಬೇಕು ಅಂದರೆ ನಾನು ಮಾರ್ಕ್ ಮಾಡ್ತೀನಿಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ, ಪಕ್ಕ ಇದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮ್ಮೊಂದು ಮೊಬೈಲ್ನಲ್ಲಿ ಯಾರ್ದೆಲ್ಲ ಹಾಕಿದ್ರೋ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇವಾಗ ನಾನು ಒಬ್ಬರನ್ನ ಚೆಕ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು ಸಿಂಪಲ್ ಆಗಿ ನೀವು ಅವ್ರ ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಅಥವಾ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಸೊ ಅವ್ರದ್ದು ಓಪನ್ ಆಗುತ್ತೆ. ಸೊ ನೋಡ್ಬೋದು ಕ್ಲಿಕ್ಕನ್ನು ಮಾಡ್ತೀನಿ, ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಬಂದಿರುತ್ತೆ. ಸೊ ಇವ್ರದ್ದು ನೋಡ್ಬೋದು ಇವರ ಹೆಸರು ಇರುತ್ತೆ, ಹಾಗೆಯೇ ಇಲ್ಲಿ ವೆರಿಫೈ ಆಗಿರುತ್ತೆ ನೋಡ್ಬೋದು. ಇಲ್ಲಿ ಸಬ್ಮಿಟ್ ಆಗಿದೆ, ಹಾಗೆಯೇ ಬಿ ಎಲ್ ಓ ಅಪಾಯಿಂಟ್ಮೆಂಟ್ ಅವರು ವೆರಿಫೈನ ಮಾಡಿದ್ದಾರೆ, ಹಾಗೆಯೇ ಫೀಲ್ಡ್ ವೆರಿಫಿಕೇಶನ್ ಆಗಿದೆ, ಹಾಗೆಯೇ ಅಕ್ಸೆಪ್ಟನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಎಪಿಕ್ ನಂಬರ್ ಅಂದರೆ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇಲ್ಲಿ ಜನ್ರೇಟ್ ಆಗಿದೆ. ಸೊ ಇಷ್ಟು ಕಂಪ್ಲೀಟ್ ಆಗಿತ್ತು ಅಂದರೆ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡನ್ನು ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಒಂದು ರೆಫರೆನ್ಸ್ ನಂಬರ್ ಇದೆಯಲ್ಲ, ಸೊ ಇದನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು. ಸೊ ನೀವು ಸಿಂಪಲಾಗಿ ಅದ್ರ ಮೇಲೆ ಅಂಕಿಟ್ಕೊಂಡ್ರೆ ಸೊ ಇಷ್ಟು ಕೂಡ ಕಾಪಿ ಆಗುತ್ತೆ. ಸೊ ನೋಡ್ಬೋದು ಇದನ್ನು ಕಾಪಿ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು
ವೋಟರ್ ಐ ಡಿ ಅಂತ ಸರ್ಚ್ ಅನ್ನ ಮಾಡ್ತಾ ಇದೀನಿ. ಸೊ ವೋಟರ್ ಐ ಡಿ ಅಂತ ಸರ್ಚ್ ಅನ್ನ ಮಾಡಿದ ತಕ್ಷಣ ನೋಡಬಹುದು ನಿಮ್ಗೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತಿದ್ರೆ ನೋಡಬಹುದು. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಾನು ಮಾರ್ಕ್ ಮಾಡ್ತಾ ಇದೀನಿ. ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಇಲ್ಲಿ ನೋಡಬಹುದು ಥ್ರೀ ಲೈನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಟ್ ಅನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಡೆಸ್ಕ್ಟಾಪ್ ಸೈಟ್ ನೋಡಬಹುದು ಇಲ್ಲಿ ಇರುತ್ತೆ. ಸೊ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇದು ಆನ್ ಆಗುತ್ತೆ. ನೋಡಬಹುದು ಡೆಸ್ಕ್ಟಾಪ್ ಸೈಟ್ ಆನ್ ಆಗಿದೆ. ಸೊ ಆನ್ ಆದ ತಕ್ಷಣ ನೋಡಬಹುದು ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಅನ್ನ ಮಾಡಿದ್ರೆ ನೀವು ಈ ಒಂದು ವೆಬ್ಸೈಟ್ ಗೆ ಡೈರೆಕ್ಟ್ ಆಗಿ ಬರುತ್ತೀರಾ. ಸೊ ಈ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ನೋಡಬಹುದು ಗೈಸ್ ಇಷ್ಟೆಲ್ಲ ಆದ್ಮೇಲೆ ನೋಡಬಹುದು ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತ ಇದೆ ನೋಡಬಹುದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಈ ಒಂದು ಬಾಕ್ಸ್ ಮೇಲೆ. ಸೊ ನೋಡಬಹುದು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಈ ಒಂದು ವೆಬ್ಸೈಟ್ ಗೆ ನೀವು ಫಸ್ಟ್ ಟೈಮ್ ಏನಾದರೂ ಬಂದಿತ್ತು ಅಂದ್ರೆ ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಅಥವಾ ನೀವು ಆಲ್ರೆಡಿ ಒಂದು ವೆಬ್ಸೈಟ್ ನ ಯೂಸ್ ಮಾಡಿದ್ರೆ ನಿಮಗೆ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಕ್ಯಾಪ್ಷನ್ ಹಾಕ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ಬಂದಿತ್ತು ಅಂದ್ರೆ ಸೊ ನೋಡಬಹುದು ಇಲ್ಲಿ ಡೋಂಟ್ ಹ್ಯಾವ್ ಎ ಅಕೌಂಟ್ ರಿಜಿಸ್ಟರ್ ಆಸ್ ಎ ನ್ಯೂ ಯೂಸರ್ ಅಂತ ಇದೆ ನೋಡಬಹುದು. ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇರ್ತಲ್ಲ ಇಲ್ಲಿ ನೀವು ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಈ ಒಂದು ಬಾಕ್ಸ್ ಮೇಲೆ ನೀವು ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಚಾ ಏನಿದೆ ಇದನ್ನ ನೀಟಾಗಿ ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಷ್ಟನ್ನ ಹಾಕ್ಬಿಟ್ಟು ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಗೈಸ್ ಇಲ್ಲಿ ಕ್ಯಾಪ್ಚಾನ ನೀವು ನೀಟಾಗಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಸೊ ಓ ಟಿ ಪಿ ಬರುತ್ತೆ, ಓ ಟಿ ಪಿನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ಓ ಟಿ ಪಿನ ಹಾಕಾದ್ಮೇಲೆ ಕೆಳಗಡೆ ವೆರಿಫೈ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ವೆರಿಫೈ ಆಗುತ್ತೆ. ಅದಾದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹತ್ರ ಎಪಿಕ್ ನಂಬರ್ ಇತ್ತು ಅಂತಂದ್ರೆ ಐ ಹ್ಯಾವ್ ಎ ಎಪಿಕ್ ನಂಬರ್ ಅಂತ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸೊ ಮೇಲ್ಗಡೆ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸೊ ನಿಮ್ಮ ಹತ್ರ ಎಪಿಕ್ ನಂಬರ್ ಇಲ್ಲ ಅಂತಂದ್ರೆ ಐ ಡೋಂಟ್ ಹ್ಯಾವ್ ಎ ಎಪಿಕ್ ನಂಬರ್ ಅಂತ ಇದೆ ನೋಡ್ಬೋದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಿಮ್ಮೊಂದು ನೇಮ್ ಅನ್ನ ಹಾಕ್ಬೇಕಾಗುತ್ತೆ. ಹಾಗೆ ಲಾಸ್ಟ್ ನೇಮ್ ಅಂದ್ರೆ ನಿಮ್ಮೊಂದು ಏನಾದ್ರು ಇನ್ಸಿಲ್ ಇತ್ತು ಅಂತಂದ್ರೆ ಅದನ್ನ ಹಾಕ್ಬೇಕಾಗುತ್ತೆ. ಲಾಸ್ಟ್ ನೇಮ್ ಅಲ್ಲಿ ನಿಮ್ಮೊಂದು ಹೆಸರನ್ನ ಫಸ್ಟ್ ನೇಮ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಇಮೇಲ್ ಐಡಿ ಅನ್ನ ಹಾಕ್ಬೇಕಾಗುತ್ತೆ. ಸೊ ಇಮೇಲ್ ಐಡಿಯನ್ನು ಹಾಕ್ಬೇಕಾಗುತ್ತೆ, ಹಾಗೆ ಪಾಸ್ವರ್ಡ್ ಆಗುತ್ತೆ, ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಕೊಟ್ಟಿದ್ದನ್ನು ನೋಡಬಹುದು. ಈ ರೀತಿಯಾಗಿ ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇಷ್ಟನ್ನ ಮಾಡ್ಕೊಂಡು ನೀವು ಇಲ್ಲಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಮತ್ತೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಇವಾಗ ನಾನು ರಿಜಿಸ್ಟರ್ ಆಗಿರುತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದ್ದೀನಿ. ನೋಡಬಹುದು ಲಾಗಿನ್ ಪೇಜ್ ಈ ರೀತಿಯಾಗಿ ಇರುತ್ತೆ. ಇಲ್ಲಿ ನೋಡಬಹುದು ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನ ಹಾಕ್ಬೋದು ಅಥವಾ ಇಮೇಲ್ ಐಡಿ ಏನಾದರೂ ಕೂಡ ಹಾಕ್ಬೋದು. ಅದಾದ್ಮೇಲೆ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಪಾಸ್ವರ್ಡ್ ಅನ್ನ ಹಾಕಾದ್ಮೇಲೆ ಇಲ್ಲಿ ಕ್ಯಾಪ್ಷ ಇರುತ್ತೆ, ಈ ಒಂದು ಕ್ಯಾಪ್ಷನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಷ ಏನಾದರೂ ಇಲ್ಲಿ ಬಂದಿಲ್ಲ ಅಂತಂದ್ರೆ ಮತ್ತೆ ನೀವು ಈ ಒಂದು ವೆಬ್ಸೈಟ್ ಗೆ ಫಸ್ಟಿಂದ ಬರಬೇಕಾಗುತ್ತೆ. ಫಸ್ಟಿಂದ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಕ್ಯಾಪ್ಷ ಇರುತ್ತೆ. ಕ್ಯಾಪ್ಷ ಒಂದೊಂದು ಟೈಮು ಬರೋದಿಲ್ಲ, ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮತ್ತೆ ನೀವು ಫಸ್ಟಿಂದ ಈ ಒಂದು ವೆಬ್ಸೈಟ್ ಗೆ ಬಂತು ಅಂದ್ರೆ ಈ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ನೀವು ಕ್ಯಾಪ್ಷ ಏನಾದರೂ ಬಂದಿಲ್ಲ ಅಂತಂದ್ರೆ ಇಲ್ಲಿ ತೋರಿಸಿಲ್ಲ ಅಂತಂದ್ರೆ ಫಸ್ಟಿಂದ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ. ಇವಾಗ ನಾನು ಫಸ್ಟಿಂದ ಬಂದ್ಬಿಟ್ಟು ಲಾಗಿನ್ ಆಗ್ತೀನಿ. ಸೊ ನೋಡಬಹುದು ಮತ್ತೆ ಬ್ಯಾಕ್ ಬರ್ತೀನಿ ನಾನು, ಬ್ಯಾಕ್ ಬಂದ್ಬಿಟ್ಟು. ಸೊ ನೋಡಬಹುದು ಫುಲ್ ಬ್ಯಾಕ್ ಬರ್ತೀನಿ. ಸೊ ನೋಡಬಹುದು ನಾನು ಫುಲ್ ಬ್ಯಾಕ್ ಬಂದು ಮತ್ತೆ ಫಸ್ಟಿಂದ ಈ ಒಂದು ಅಪ್ಲಿಕೇಶನ್ ಗೆ ಬರ್ತಾ ಇದ್ದೀನಿ. ಸೊ ಡೆಸ್ಕ್ಟಾಪ್ ಅನ್ನ ಆನ್ ಮಾಡ್ಕೋತೀನಿ. ಆನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಬಂದಿರುತ್ತೆ. ಈ ಎಪಿಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದ್ಮೇಲೆ ಸೊ ನೋಡಬಹುದು ಕ್ಯಾಪ್ಷ ಬಂದಿದೆ. ಇವಾಗ ನಾನು ನನ್ನ ಒಂದು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಯಾಪ್ಷವನ್ನು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಲಾಗಿನ್ ಆಗ್ತೀನಿ. ಸೊ ನೋಡಬಹುದು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದೀನಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನೋಡಬಹುದು ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ, ಮತ್ತೆ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಎಪಿಕ್ ಡೌನ್ಲೋಡ್ ಮೇಲೆ ಮತ್ತೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ನೋಡಬಹುದು ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಈ ರೀತಿಯಾಗಿ ಬಂದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಐ ಹ್ಯಾವ್ ಎ ಎಪಿಕ್ ನಂಬರ್ ಅಂತ ಇದೆ ನೋಡಬಹುದು. ಸೊ ನಾನು ಮೊದಲೇ ನಿಮಗೆ ತಿಳಿಸ್ಕೊಟ್ಟಾಗೆ ನೀವು ಟ್ರ್ಯಾಕ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಪಿಕ್ ನಂಬರ್ ಜನರೇಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವಿಲ್ಲಿ ಹಾಕ್ಬಿಟ್ಟು ನಿಮ್ಮೊಂದು ವೋಟರ್ ಐ ಡಿಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ರೆಫರೆನ್ಸ್ ನಂಬರ್ ಇದೆ ನೋಡ್ಬೋದು, ನಾನು ಕಾಪಿ ಮಾಡ್ಕೊಂಡು ಬಂದಲ್ಲ. ಸೊ ಆ ಒಂದು ರೆಫರೆನ್ಸ್ ನಂಬರ್ನು ಕೂಡ ನೀವು ಹಾಕ್ಬಿಟ್ಟು ಕೂಡ ನೀವು ವೋಟರ್ ಐ ಡಿಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ನಾನು ರೆಫರೆನ್ಸ್ ನಂಬರ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದೀನಿ. ಸೊ ನೀವು ಇದ್ರ ಮೇಲೆ ಏನಾದರೂ ಕ್ಲಿಕ್ ಅನ್ನ ಮಾಡ್ಕೋಬಹುದು ಅಥವಾ ಇದ್ರ ಮೇಲೆ ಏನಾದರೂ ಕ್ಲಿಕ್ ಅನ್ನ ಮಾಡ್ಕೋಬಹುದು. ನಾನು ರೆಫರೆನ್ಸ್ ಐಡಿಯನ್ನ ಯೂಸ್ ಮಾಡ್ಕೊಂಡೆ ಡೌನ್ಲೋಡ್ ಮಾಡ್ಕೋತೀನಿ. ಸೊ ರೆಫರೆನ್ಸ್ ಐಡಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರೆಫರೆನ್ಸ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಸೊ ನೋಡಬಹುದು ಇಲ್ಲೊಂದು ಬಾಕ್ಸ್ ಇದೆ. ಸೊ ಇಲ್ಲಿ ರೆಫರೆನ್ಸ್ ನಂಬರ್ ಅನ್ನ ಕಾಪಿ ಮಾಡ್ಕೊಂಡಿದ್ಮೇಲೆ ಇದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ನೋಡಬಹುದು ಇಲ್ಲಿ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಅನ್ನ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ನೋಡಬಹುದು ರೆಫರೆನ್ಸ್ ನಂಬರ್ ಅನ್ನ ನಾನು ಪೇಸ್ಟ್ ಮಾಡಿದ್ದೀನಿ.
ಇವೆಲ್ಲ ಕೂಡ ಇಲ್ಲಿ ಬಂದಿರುತ್ತೆ. ಅದಾದ್ಮೇಲೆ ಓ ಟಿ ಪಿ ಅಂತ ಇದನ್ನ ನೋಡ್ಬೋದು, ಸೆಂಡ್ ಓ ಟಿ ಪಿ. ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಕ್ಲಿಕ್ ಅನ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಒಂದು ಓ ಟಿ ಪಿನ ಈ ಒಂದು ಬಾಕ್ಸ್ ಇದೆ, ನಾನು ಝೂಮ್ ಹಾಕಿ ತೋರಿಸ್ತೀನಿ. ನೋಡ್ಬೋದು ನೋಡ್ಬೋದು ಈ ಒಂದು ಬಾಕ್ಸ್ ಮೇಲೆ ನೀವು ಏನು ಓ ಟಿ ಪಿ ಬಂದಿರುತ್ತಲ್ಲ ಆ ಒಂದು ಓ ಟಿ ಪಿನ ಈ ಒಂದು ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಓ ಟಿ ಪಿನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಓ ಟಿ ಪಿನ ಹಾಕ್ಬಿಟ್ಟು, ಸೊ ವೆರಿಫೈ ಅಂತ ಕೆಳಗಡೆ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ವೆರಿಫೈ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ನಿಮಗೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಕ್ಯಾಪ್ಷ ಇದೆ ನೋಡ್ಬೋದು, ಈ ಒಂದು ಕ್ಯಾಪ್ಷನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಕೆಳಗಡೆ. ಸೊ ಇಲ್ಲಿ ನೀವು ಕ್ಯಾಪ್ಷವನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಕ್ಯಾಪ್ಷವನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಏನಿದೆ ಇದನ್ನು ನೀಟಾಗಿ ನೋಡಿಕೊಂಡು, ಸ್ಮಾಲ್ ಇದ್ದರೆ ಸ್ಮಾಲ್, ಬಿಗ್ ಇದ್ದರೆ ಬಿಗ್ಗು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ನೋಡ್ಬೋದು ಇ ಅಂತಿದೆ, ಅದಾದಮೇಲೆ ಜೆ ಅಂತಿದೆ. ಸೊ ಅದಾದಮೇಲೆ ಎ ಬಿಗ್ ಲೆಟರ್ ಇದೆ, ಹಾಗೆಯೇ ಜೆ ಬಿಗ್ ಲೆಟರ್ ಇದೆ, ಹಾಗೆಯೇ ವೈ ಇದೆ. ಸೊ ಇದನ್ನು ಪೂರ್ತಿಯಾಗಿ ಹಾಕ್ಬಿಟ್ಟು, ಸೊ ಇದನ್ನು ಕಂಪ್ಲೀಟಾಗಿ ಹಾಕಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಡೌನ್ಲೋಡ್ ಇ ಎಪಿಕ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಅನ್ನು ಮಾಡ್ಕೋತೀನಿ. ಕ್ಲಿಕ್ ಅನ್ನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಾಪಪ್ ಅಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡ್ಬೋದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾದ್ಮೇಲೆ ಅದು ನಿಮಗೆ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ತ್ರೀ ಲೈನ್ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ಸ್ ಅಂತಂದ್ಬಿಟ್ಟು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು 2 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಡೌನ್ಲೋಡ್ ಆಗ್ತಾ ಇರುತ್ತೆ, ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಓಪನ್ ಆಗಿದೆ, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಅನ್ನು ಮಾಡಿಕೊಂಡು ಇಲ್ಲಿ ನೋಡ್ಬೋದು ಯಾವ ಥರ ಆದರೂ ಕೂಡ ನೀವು ಓಪನ್ ಮಾಡ್ಕೋಬೋದು. ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ಸೊ ಈ ಒಂದು ವೋಟರ್ ಐ ಡಿ ಕಾರ್ಡನ್ನು ನೀವು ನಿಮ್ಮೊಂದು ಹತ್ತಿರದ ಸೈಬರ್ ಸೆಂಟ್ರಲ್ಲಿ ಕಲರ್ ಜೆರಾಕ್ಸನ್ನು ತಗೋಬೇಕಾಗುತ್ತೆ. ಸೊ ಕಲರ್ ಜೆರಾಕ್ಸನ್ನು ತಗೊಂಡು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಸೊ ನಿಮಗೆ ಪೋಸ್ಟಲ್ಲಿ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡ್ ಬರುತ್ತೆ. ಸೊ ಅಲ್ಲಿವರೆಗೂ ಈ ಒಂದು ಜೆರಾಕ್ಸ್ ವೋಟರ್ ಐ ಡಿ ಕಾರ್ಡನ್ನು ನೀವು ಯೂಸ್ ಮಾಡ್ತಾ ಇರಿ. ಗೈಸ್, ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಸ್ಕೊಟ್ಟಿದ್ದೀನಿ. ಹಾಗೆಯೇ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಟ್ಟಿದ್ದೀನಿ. ಇವಾಗ ವೋಟರ್ ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಸೊ ಯಾರೆಲ್ಲ 18 ವರ್ಷ ಮೇಲ್ಪಟ್ಟಿರ್ತಿರೋ ಎಲ್ಲರೂ ಕೂಡ ವೋಟರ್ ಐ ಡಿ ಕಾರ್ಡನ್ನು ಅಪ್ಲೈ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ವೋಟ್ ಮಾಡಿ, ಯಾರೂ ಕೂಡ ವೋಟನ್ನು ದುಡ್ಡಿಗಾಗಿ ಮಾರ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಇದರಿಗಿದಂಥ ವೀಡಿಯೋಸ್ಗಳಿಗಾಗಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಬೈ ಗೈಸ್.